ಹುಟ್ಟು ಸಾವಿನ ಮಧ್ಯೆ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಜೊಲ್ಲೆ ಕುಟುಂಬದ ಕಾರ್ಯ ಶ್ಲಾಘನೀಯವಾಗಿದೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸಿದವನಿಗೆ ಅನ್ನ ನೀಡುವುದು ಬಸವಾದಿ ಶರಣರ ತತ್ವದಡಿ ಜೊಲ್ಲೆ ಪರಿವಾರ ಕಾಯಕ ಮುಂದುವರಿಯಬೇಕು ಎಂದು ಕವಲಗುಡ್ಡ ಅಮರೇಶ್ವರ ಮಹಾಸ್ವಾಮಿಗಳು ಹೇಳಿದರು ತಾಲೂಕಿನ ಎಕ್ಸಂಬಾ ಪಟ್ಟಣದಲ್ಲಿ ಆಯೋಜಿಸಿದ 10ನೇ ಪ್ರೇರಣಾ ಉತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರತಿಯೊಬ್ಬರೂ ಬದುಕಿನ ಜೀವನ ಪಾಠದಲ್ಲಿ ಅಬ್ದುಲ್ ಕಲಾಂ ಅವರ ಜೀವನಾದರ್ಶ ಬೆಳೆಸಿಕೊಂಡಾಗ ಬದುಕು ಸುಂದರವಾಗಿರುತ್ತದೆ ಎಂದರು ಬಿದರಿನ ಗಂಗಾಂಬಿಕಾ ತಾಯಿ ಮಾತನಾಡಿ ಜ್ಯೋತಿ ಪ್ರಸಾದ್ ಜೊಲ್ಲೆ ಇಡಿ ಸಮಾಜಕ್ಕೆ ಪ್ರೇರಣಾ ಶಕ್ತಿಯಾಗಿದ್ದಾರೆ ಅವರ ಮುಂದಾಳತ್ವದಲ್ಲಿ ಜೊಲ್ಲೆ ಪರಿವಾರ ಸಮಾಜ ಸೇವೆಯಲ್ಲಿ ಘನನೀಯವಾಗಿ ಬೆಳವಣಿಗೆ ಕಾಣುತ್ತಿದೆ ದೇಶದ ಪ್ರಧಾನಿ ಮೋದಿ ಅವರು ಕಾಶಿ ಅಭಿಮುಕ್ತ ಕ್ಷೇತ್ರ ಮಾಡಿದ್ದಾರೆ ಅದರಂತೆ ಅನುಭವ ಮಂಟಪ ಅಂತಾರಾಷ್ಟ್ರೀಯ ಮಾನ್ಯತೆಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತುವಂತೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಒತ್ತಾಯಿಸಿದರು ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ ಜ್ಯೋತಿ ಪ್ರಸಾದ್ ಜೊಲ್ಲೆ ನಮ್ಮ ಸಂಸ್ಥೆಯ ಪ್ರೇರಣಾ ಶಕ್ತಿಯಾಗಿದ್ದರಿಂದ ನಮ್ಮ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹುಮ್ಮಸ್ಸು ತುಂಬಿದಂತಾಗಿದೆ ಕಷ್ಟ ಸಂದರ್ಭದಲ್ಲಿ ಅಲ್ಪ ಸೇವೆಯು ಸಮಾಜದ ಮಹೋನ್ನತ ಕಾರ್ಯ ಎನಿಸುತ್ತದೆ ಸಮಾಜ ಸೇವೆಯ ಪುಣ್ಯದ ಫಲ ನಮ್ಮ ಶಕ್ತಿ ಹೆಚ್ಚಿಸಿದೆ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿ ಬಹು ಮುಖ್ಯವಾಗಿದೆ ಅಂತಹ ಶಿಕ್ಷಣ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲಾಗುತ್ತದೆ ಎಂದರು ಮಹಿಷಾನಂದ ಸ್ವಾಮಿಗಳು ಅತ್ನಿ ಗಚ್ಚಿನ ಮಠದ ಶಿವಬಸವ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ ಚಿಂಚಣಿ ಮಠದ ಅಲ್ಲಮಪ್ರಭು ಸ್ವಾಮೀಜಿಗಳು ಮಾತನಾಡಿದರು ಪೋಗತ್ಯ ನಟಿ ರಾಷ್ಟ್ರೀಯ ರೈತ ಪ್ರಶಸ್ತಿ ಪುರಸ್ಕೃತ ಶಿವಗೌಡ ಪಾಟೀಲ್ ದಂಪತಿಗಳಿಗೆ ಪ್ರೇರಣಾ ಉತ್ಸವ ವೇದಿಕೆ ಮೇಲೆ ಸನ್ಮಾನಿಸಿ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿಪ್ಪಾಣಿ ಪ್ರಾಣಲಿಂಗ ಮಹಾಸ್ವಾಮಿಗಳು ಜೋಡಕೂಳಿ ಮಠದ ಚಿಚ್ಚದಾನಂದ ಮಹಾಸ್ವಾಮಿಗಳು ಚಳ್ಳಕೆರೆ ಮಠದ ಸ್ವಾಮಿಗಳು ಒಂಬತ್ತೇಶ್ವರ ಮಠದ ಅಭಿನವ ಬ್ರಹ್ಮಾನಂದ ಸ್ವಾಮಿಗಳು ಕೃಪಾನಂದ ಸ್ವಾಮಿಗಳು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಬಿಟಿ ಬೆನಕಟ್ಟಿ ಶಿವಗೌಡ ಪಾಟೀಲ್ ಜಯಾನಂದ್ ಜಾಧವ್ ಸಿದ್ರಾಮ್ ಗಡದೆ ಲಕ್ಷ್ಮಣ್ ಕಬಾಡೆ ಸದಾಶಿವ ಕೊಕನೆ ಚಂದ್ರಕಾಂತ್ ಖೋತ್ ಬಿಎನ್ ಮಾಳಿ ಮಹಾದೇವಿ ಹಲಕಾಟೆ ಮಂಗಳಾ ಜೊಲ್ಲೆ ಜಯವಂತ್ ಬಾಟಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ 29ನೇ ಜನ್ಮದಿನವನ್ನು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಆಚರಿಸಿದರು ಬಸವಜ್ಯೋತಿ ಯೂತ್ ಫೌಂಡೇಶನ್ನ ಅಧ್ಯಕ್ಷರಾದ ಬಸವ ಪ್ರಸಾದ್ ಜೊಲ್ಲೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಮೇಶ್ ಪಾಟೀಲ್ ನಿರೂಪಿಸಿದರು ಆಸೆಯದೊಟ್ಟಿಗೆನೆ ಸಸಿಗೆ ನೀರೆರೆಯೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಪೂಜ್ಯರು ಸಚಿವರು ಸಂಸದರು ಚಾಲನೆಯನ್ನ ನೀಡಬೇಕು ಹಾಗೆ ಅಂತ ವಿನಂತಿಸಿಕೊಳ್ತಾ ಇದ್ದೀನಿ ತಾವೆಲ್ಲರೂ ಜೋರು ಚಪ್ಪಾಳೆಯನ್ನ ತಟ್ಟಿ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಬಂಧುಗಳೇ ಬಸವ ಪರಮೇಶ್ವರೀಶ್ವರ
ಸಂಘದವರನ್ನ ನಾವೆಲ್ಲರೂ ಕೂಡ ಗುರುತಿಸ್ತೀವಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆ ಮಗು ನಮ್ಮ ಕುಟುಂಬಕ್ಕೆ ನಮ್ಮ ಜಿಲ್ಲೆ ಉದ್ಯೋಗ ಸಮೂಹಕ್ಕೆ ಒಂದು ಪ್ರೇರಣಾ ಶಕ್ತಿಯಾಗಿರೋದ್ರಿಂದ ಈ ಸಮಾಜದಲ್ಲಿ ಅನೇಕ ನೊಂದಂತವರಿಗೂ ಕೂಡ ಈ ಕಾರ್ಯಕ್ರಮ ಒಂದು ಪ್ರೇರಣೆ ಆಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಕಾರಣೀಭೂತರಾದಂತ ಜ್ಯೋತಿ ಪ್ರಸಾದ್ ಅವರೇ ಬಸವ ಪ್ರಸಾದ್ ಅವರೇ ಅಣ್ಣ ಸರ್ ಜೊಲ್ಲೆ ಅವರೇ ಇಲ್ಲಿ ಆಗಮಿಸಿದಂತ ಯಾವತ್ತು ಜೊಲ್ಲೆ ಮನೆತನದ ಮೇಲೆ ಜೊಲ್ಲೆ ಉದ್ಯೋಗ ಸಮೂಹದ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಈ ಸಂಸ್ಥೆ ಬೆಳೆದು ಇಷ್ಟು ಹೆಮ್ಮರವಾಗಿ ಬೆಳೆಯೋದಕ್ಕೆ ಕಾರಣೀಕರ್ತರಾದಂತ ನನ್ನ ಎಲ್ಲ ಇಲ್ಲಿ ಆಗಮಿಸಿದಂತ ಪಾಲಕ ವೃಂದದವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಡತಕ್ಕಂತ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರರೇ ಈ ಒಂದು ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ಈ ಕೋವಿಡ್ ಸಂದರ್ಭದಲ್ಲಿ ಮತ್ತು ಮಹಾಪುರದ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ಆಗಿರಲಿಲ್ಲ ಆದರೆ ಇವತ್ತು ಒಂದು ದಿನದ ಮಟ್ಟಿಗೆ ಈ ಒಂದು ಪ್ರೇರಣಾ ಉತ್ಸವವನ್ನ ಮಾಡಬೇಕು ಅಂತ ಇವತ್ತು ಬೆಳಗ್ಗೆಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆನೂ ಕೂಡ ಜ್ಯೋತಿಬಾ ಮಂದಿರ ಮತ್ತು ಸಾಮೂಹಿಕ ಗುಗ್ಗಳಗಳು ಸಾಮೂಹಿಕ ಗುಗ್ಗಳದ ಕಾರ್ಯಕ್ರಮ ಆದಮೇಲೆ ಬೆಳಗ್ಗೆ ನಮ್ಮ ಸಿಬಿಎಸ್ಸಿ ಶಿವಶಂಕರ ಜೊಲ್ಲೆ ಪಬ್ಲಿಕ್ ಶಾಲೆಯ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಆಯಿತು ಮತ್ತು ಸಾಯಂಕಾಲ ಇವತ್ತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಹುಟ್ಟು ಆಕಸ್ಮಿಕ ಸಾವು ಕಟ್ಟಿಕಂತ ಗೊತ್ತು ಲೇಸನಿಸಿಕೊಂಡು 5 ದಿನ ಬದುಕಿದ್ರೇನು ನಾಲ್ಕತ್ತು ನಾವು ಜ್ಯೋತಿ ಪ್ರಸಾದ್ ಇಷ್ಟು ಒಳ್ಳೆ ರೀತಿಯಿಂದ ಬೆಳೆದಿದ್ದನ್ನ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಆರ್ಥಿಕವಾಗಿ ಎಲ್ಲರಿಗೂ ಕೂಡ ಕೈ ಹಿಡಿಯುವಂತ ನಮ್ಮ ಬೀರೇಶ್ವರ ಸಂಸ್ಥೆ ಇರಬಹುದು ಶಿಕ್ಷಣ ಸಂಸ್ಥೆ ಇರಬಹುದು ಈ ರೀತಿ ನಮ್ಮ ಅಂಗ ಸಂಸ್ಥೆಗಳೆಲ್ಲಾನು ಕೂಡ ಇವತ್ತು ಶಿಕ್ಷಣ ಕ್ಷೇತ್ರವನ್ನ ನೋಡಿದಾಗ 21ನೇ ಶತಮಾನದಲ್ಲಿ ಬಹಳಷ್ಟು ನಾವು ಸ್ಪರ್ಧಾತ್ಮಕವಾಗಿ ನಾವು ನೋಡ್ತಾ ಇದ್ದೀವಿ ಕಳೆದ 2 ವರ್ಷಗಳಲ್ಲಿ ನಮ್ಮ ಮಕ್ಕಳು ಶರೀರದ ನರಭಾರಿ ಸತ್ತರು ಇದರಲ್ಲೆಲ್ಲ ಮಾನಸಗಳು ಇದರಲ್ಲೆಲ್ಲ ಮಾನಸಗಳು ಪರಮ ಪಾವನ ಮೂರ್ತಿ ಪರಮ ದಯಾಲಿ ಪರಮರಾಧ್ಯ ಪ್ರಾತಸ್ಮರಣೆ ಗುರುದೇವರನ್ನು ಸ್ಮರಿಸಿಕೊಂಡು ಪರಮ ಪರಂಪರೆಯ ತಿಳಿ ಶಕ್ತಿಗಳಾಗಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ ಆರಾಧ್ಯ ತಂದೆ ಅಮೋಘ ಸಿದ್ದೇಶ್ವರರಲ್ಲಿ ಗ್ರಾಮದ ಆರಾಧ್ಯ ದೈವರಾಗಿರತಕ್ಕಂಥ ಶಿವಶುದ್ಧ ಬೀರೇಶ್ವರರ ದಿವ್ಯ ಅಡಿದಾಗಲಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಸದಾ ಪ್ರಾರ್ಥಿಸಿಕೊಂಡು ಲೋಕ ಪೂಜ್ಯರಾಗಿರ್ತಕ್ಕಂಥ ಬಸವಾದೀಶ್ವರರಲ್ಲಿ ಅತ್ಯಂತ ಸಾರ್ವಭೌಮತನ ಚಕ್ರವರ್ತಿ ಜಗದ್ಗುರು ಶುದ್ಧಾರೂಢರನ್ನು ಮೊದಲು ಮಾಡಿಕೊಂಡು ಈ ನಾಡಿನ ಎಲ್ಲ ಸಂತ ಮಂತ ದಾರ್ಶನಿಕರಲ್ಲಿ ಭಕ್ತಿಯಿಂದ ಸರ್ವನ್ನ ಭಾವಿಸಿ ಇವತ್ತು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಎಕ್ಸಂಬ ಗ್ರಾಮದಲ್ಲಿ ಜೊಲ್ಲೆಯ ಒಂದು ಉದ್ಯೋಗ ಸಮಯದ ಈ ಸಹ ಸಮಾರಂಭದ ಪ್ರತ್ಯೇಕ ಹುಟ್ಟುಹಬ್ಬದ ಒಳ್ಳೆ ಕಾರ್ಯ ಅದೆಲ್ಲರಿಗೆ ಪ್ರೇರಣೆ ಆಗಬೇಕಂತಕ್ಕಂಥ ಜೊತೆಗೆ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಜ್ಯೋತಿ ಪ್ರಸಾದ್ ಅವರು ಭಾಳ ಒಳ್ಳೆ ಅವರು ಜೊಲ್ಲೆ ಮನೆತನಕ್ಕೆ ದೇವರು ಕೊಟ್ಟಂಥ ಒಂದು ಕೊಡುಗೆ ಅಂತ ಇವತ್ತು ನಾವು ಅನ್ಬೋದು ಜಗತ್ತಿನಲ್ಲಿ ಎಲ್ಲರೂ ಹುಟ್ಟುತ್ತೆ ಎಲ್ಲರ ಜೀವನದಲ್ಲಿ ಹುಟ್ಟದ ಇಲ್ಲಂತಿಲ್ಲ ಆದರೆ ಜಗತ್ತಿನಲ್ಲಿ ಒಬ್ಬರು ಅಕಸ್ಮಾತ್ ಹುಟ್ಟು ಅಂದರೆ ಸಾವಿರ ಸಾವಿರ ಹುಡುಗರಿಗೆ ನೂರಾರು ಲಕ್ಷಗಳ ಜನರಿಗೆ ಅವರು ಬದುಕು ಪ್ರೇರಣೆ ಆಗಿರ್ತಾರೆ ಅನ್ನಸಮ್ಮನವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಸಣ್ಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರು ದಿಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದೆಲ್ಲ ಸಂಸ್ಥೆಯವರ ಕಾರ್ಯ ಅಮ್ಮನ ಕಾರ್ಯ ಇಷ್ಟೆಲ್ಲ ವ್ಯಾಪಕವಾಗಿ ಆಗಬೇಕಾಗುತ್ತಂದ್ರೆ ಅದಕ್ಕೆ ಜನ್ಮ ಜನ್ಮಾಂತರ ಪುಣ್ಯ ಅಂತ ಹೇಳ್ತೀವಿ ಈ ಜನ್ಮ ಯಾವ ಜನ್ಮದಲ್ಲಿ ಜ್ಯೋತಿ ಪ್ರಸಾದ ಇವತ್ತಿನ ಪುಣ್ಯ ಮಾಡ್ಯಾರಂತ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಮ್ಮ ಭಾಗದಲ್ಲಿ ತುಂಬ ಎಲ್ಲ ಮಕ್ಕಳಿಗೆ ಪ್ರೇರಣೆ ಆಗುವಂತ ಒಂದು ಉತ್ಸವ ಎಲ್ಲಾದರೂ ನಡೆದರೆ ಅದು ಯಕ್ಸಂಭವದಲ್ಲಿ ಈ ಯಕ್ಸಂಬಾದಲ್ಲಿ ಈ ಜೊಲ್ಲೆ ಸಮೂಹ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿ ಇದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಒಬ್ಬ ಮನುಷ್ಯ ಬಹಳ ಸಂತೋಷವಾಗಿ ಬದುಕಿದೆ ತುಂಬ ಸುಖ ಸಂತೋಷವಾಗಿ ಬದುಕಿದ್ದೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ
ತನ್ನಿಂದ ಎಷ್ಟು ಜನ ಸಂತೋಷವಾಗಿ ಬದುಕಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಆದರ್ಶವಾಗಿ ಬದುಕ್ತಾ ಇರುವಂಥವ್ರು ಅಂದರೆ ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆ ಅವರು, ಶಶಿಕಲಾ ಜೊಲ್ಲೆ ಅವರು. ತಾವು ಅಷ್ಟೇ ಬೆಳೆಯೋದಲ್ಲ, ತಾವು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಸರ್ವತೋಮುಖವಾಗಿರುವಂಥ ಬೆಳವಣಿಗೆ, ಇತರರಿಗೂ ಮಾರ್ಗದರ್ಶನವಾಗಿರ್ತಕ್ಕಂತಹ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಹುಟ್ಟು ಹಬ್ಬದ ನಿಮಿತ್ತ ನಡೀತಾ ಇರತಕ್ಕಂತಹ ಪ್ರೇರಣಾ ಉತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಪರಮ ಪೂಜ್ಯ ಎಲ್ಲ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮ ವಹಿಸ್ತಾ ಇರತಕ್ಕಂತಹ ಜ್ಯೋತಿ ಪ್ರಸಾದ್ ಅವರ ತಂದೆ ತಾಯಿ ಹಾಗೂ ಬಸವ ಪ್ರಸಾದ್ ಜೊಲ್ಲೆ ಇವರೆಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಹೇಳ್ತಾ ಕೂಡಿರ್ತಕ್ಕಂಥ ಎಲ್ಲ ಹಿರಿಯರೇ ತಾಯಂದರೆ ನಿಮಗೆಲ್ಲರಿಗೂ ಶರಣೆ. ಇವೊಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಇದು. ಬಹುಶಃ ಜ್ಯೋತಿ ಪ್ರಸಾದ್ ಜೊಲ್ಲೆ ಯಾವ ರೀತಿ ಅದಾನೆ ಅಂತಕ್ಕಂಥದ್ದನ್ನ ನೀವೆಲ್ಲ ನೋಡ್ಕೊಂಡಿದ್ದೀರಿ. ಆ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ಇದೇ ಒಂದು 10 ವರ್ಷದಿಂದ ಜ್ಯೋತಿ ಪ್ರಸಾದ್ ನೋಡಿರ್ತಕ್ಕಂಥವ್ರು ಇದ್ದೇವೆ. ಮೊನ್ನೆ ದಿನ ನಮ್ಮ ಮಠಕ್ಕೆ ಬಂದಿದ್ದ, ಬಂದಾಗ ಆತನಿಂದ ಇಬ್ರು ವ್ಯವಸ್ಥೆ ಮಾಡ್ತಕ್ಕಂಥವ್ರು ಇದ್ರು. ಮಠದ ಮೆಟ್ಟಲುಗಳನ್ನ ಮೊಟ್ಟ ಮೊದಲು ಹತ್ತಬೇಕಾದ್ರೆ ಇಬ್ರು ಕೈ ಹಿಡ್ಕೊಂಡು ಜ್ಯೋತಿ ಪ್ರಸಾದನನ್ನ ಹತ್ತಿಸ್ತಿದ್ರು. ಈ ಸಲ ಮಾತ್ರ ತಾನೇ ಚಿಕ್ಕಂತ ಚಿಕ್ಕಂತ ಹತ್ತು ಬಂದಿರ್ತಕ್ಕಂಥದ್ದು ಅತ್ಯಂತ ಖುಷಿ ಆಯ್ತು ನನಗೆ. ಏನು ಏನಿರಲ್ಲ, ಆ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಯಾರಲ್ಲಿ ಕಾಣಬೇಕು ಅಂತಂದ್ರೆ ಜ್ಯೋತಿ ಪ್ರಸಾದ್ ಮೆಟ್ಟಲನ್ನು ಹತ್ತಿದ ಅವರ ತಂದೆ ತಾಯಿ ಹಾಗೂ ಯುವ ನಾಯಕ ಬಸವ ಪ್ರಸಾದ್ ಅವರೂ ಸಹ ಇದನ್ನ ಜೊತೆಯಲ್ಲಿ ಮೆಟ್ಲ ಹತ್ತ ಕತ್ತಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿ ಅತ್ಯಂತ ಸಂತೋಷ ಅನ್ನಿಸ್ತು. ಇದಕ್ಕೆಲ್ಲ ಕಾರಣ ಅಂತಕ್ಕಂಥದ್ದು ಬಹುತೇಕ ನಿಮ್ಮ ಮನೆಯಲ್ಲಿನೂ ಇಂಥ ಮಕ್ಕಳು ಇರ್ತಾರೆ. ಇಂಥ ಮಕ್ಕಳು ಇದ್ದಾಗ ಬಹುತೇಕ ಜನ ನೋಡಿ ಅಳ್ಕೊಂತ ಕುಂದವರೇ ಜಾಸ್ತಿ. ಆದರೆ ನಮ್ಮ ಶಶಿಕಲಾ ಅಕ್ಕವರು ಅಣ್ಣ ಸಾಹೇಬ್ ಜೊಲ್ಲೆಯವರು ಈ ಮಗು ಹುಟ್ಟಿದ ತಕ್ಷಣನೇ ಅವರು ಮೊದಲು ಸ್ವಲ್ಪ ಮಾನಸಿಕ ಮಾಡಿಕೊಂಡಿರಬಹುದು, ಸಮಾಜ ಸೇವೆಯಲ್ಲಿ ಬರ್ತಿರಬಹುದು. ಬಸವಣ್ಣ ಒಂದು ಮಾತು ಹೇಳ್ತಾನೆ, ಕೊಲ್ಲುತ್ತೇನೆಂಬ ಭಾಷೆ ಶಿವನದಾದರೆ ಗೆಲ್ಲುತ್ತೇನೆಂಬ ಭಾಷೆ ಭಕ್ತನದು ಅಂತಕ್ಕಂಥದ್ದನ್ನ ನಂಬಿರ್ತಕ್ಕಂಥ ಜೊಲ್ಲೆ ದಂಪತಿಗಳು ಇಂಥ ಮಗನನ್ನು ಇಟ್ಟುಕೊಂಡೇನೆ ನಾವು ಎಕ್ಸಾಂಬಿಯನ್ನು ಕಳಿಸಬೇಕು ಅಂತ ಏನು ವಿಚಾರ ಮಾಡಿದ್ರಲ್ಲ, ಇದನ್ನು ನಾನು ಬಹಳಷ್ಟು ರೀತಿಯಿಂದ ಅಭಿನಂದಿಸ್ತೇನೆ.